ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಭಾಳಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಮೀಶೋ ಅಪ್ಲಿಕೇಶನಿಂದ ಬರ್ತಾಯಿದೆ, ಎರಡು ಮೂರು ನೋಟಿಫಿಕೇಷನ್ ಇದೆ, ಯೂಟ್ಯೂಬಿಂದ ಇದೆ, ಕ್ಲಿಕ್ ಬಸ್ ಅಪ್ಲಿಕೇಶನಿಂದ ಇದೆ, ಭಾಳಷ್ಟು ನೋಟಿಫಿಕೇಶನ್ ಬರ್ತಾ ಇದೆ. ಇಲ್ಲಿ ನೋಡ್ತಿದ್ರೆ ಈ ಮೀಶೋ ಅಪ್ಲಿಕೇಶನಿಂದ ಭಾಳಷ್ಟು ಬರ್ತಾ ಇತ್ತು, ನನಗೆ ನೋಟಿಫಿಕೇಶನ್ ಬರ್ತಾ ಇತ್ತು ಕಡಿಮೆ ರೇಟ್ ಆಗಿದೆ, ಫೆಸ್ಟಿವಲ್ ಆಫರ್ ಇದೆ, ಅದು ಇದು ಅಂತೇಳಿ ಜಾಸ್ತಿ ಡೈಲಿ ಬರ್ತಾ ಇತ್ತು. ನನಗಂತೂ ಫುಲ್ ಸಾಕಾಗೋಗಿತ್ತು, ಇದನ್ನು ಹೇಗೆ ಆಫ್ ಮಾಡೋದು ಅಂತೇಳಿ ಭಾಳಷ್ಟು ಟ್ರೈ ಮಾಡಿದೆ ನಾನು. ಇಲ್ಲಿ ನೋಡ್ತಿದ್ರೆ ಇದನ್ನು ಕ್ಲಿಕ್ ಮಾಡ್ತೀನಿ, ನನ್ನ ಅಕೌಂಟ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲಿ ಆಪ್ಷನ್ ಇಲ್ಲ ಇದನ್ನು ಆಫ್ ಮಾಡೋದಕ್ಕೆ, ನೋಟಿಫಿಕೇಷನ್ ಆಫ್ ಮಾಡೋದಕ್ಕೆ, ಇಲ್ಲ ಒಂದೊಂದು ಅಪ್ಲಿಕೇಶನಲ್ಲಿ ನೋಟಿಫಿಕೇಷನ್ಸ್ ಆಫ್ ಆನ್ ಮಾಡೋದಕ್ಕೆ ಅಲ್ಲಿ ಇರುತ್ತೆ. ಆದರೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಆಫ್ ಮಾಡೋದಕ್ಕೆ ಇಲ್ಲ ಫ್ರೆಂಡ್ಸ್. ನೋಡ್ತಿದ್ರೆ ಇಲ್ಲೆಲ್ಲಿ ನಾನು ಭಾಳಷ್ಟು ಚೆಕ್ ಮಾಡಿದೆ, ಇಲ್ಲಿ ಇಲ್ಲ ಫ್ರೆಂಡ್ಸ್. ಅದೇ ರೀತಿ ಬೇರೆ ಬೇರೆ ಅಪ್ಲಿಕೇಶನ್ದು ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ. ಇಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ಕಡೆಯಿಂದ ಬಂದೆ, ಕ್ಲಿಕ್ ಬಸ್ ಅಪ್ಲಿಕೇಶನಿಂದ ಬರ್ತಾ ಇದೆ, ಮತ್ತು ಬೇರೆ ಬೇರೆ ಅಪ್ಲಿಕೇಶನಿಂದ ಬರ್ತಾ ಇದೆ. ಈ ನೋಟಿಫಿಕೇಷನ್ಸ್ ಜಾಸ್ತಿ ಕಿರಿಕಿರಿ ಮಾಡ್ತಾ ಇತ್ತು. ಈ ಒಂದು ನೋಟಿಫಿಕೇಷನ್ಸ್ ನಿಮಗೆ ಬರಬಾರ್ದು ಅಂತಂದರೆ ಯಾವ ರೀತಿ ಆಫ್ ಮಾಡಬೇಕು, ಈ ಥರ ನೋಟಿಫಿಕೇಷನ್ ಬರೋದನ್ನು ತಡಿಬೇಕು ಅಂತಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಸೆಟ್ಟಿಂಗ್ಸ್ನಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಈ ರೀತಿ ಸ್ಲೈಡ್ ಮಾಡಿ, ಸ್ಲೈಡ್ ಮಾಡಿದರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಲಿಕೇಶನ್ಸ್ ನಿಮ್ಮ ಮೊಬೈಲಲ್ಲಿ ಏನು ಇನ್ಸ್ಟಾಲ್ ಆಗಿರುತ್ತೆ ಎಲ್ಲ ಅಪ್ಲಿಕೇಶನ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನೀವು ಯಾವ ಅಪ್ಲಿಕೇಶನ್ ನೋಟಿಫಿಕೇಷನ್ಸ್ ನಿಮಗೆ ಬರಬಾರ್ದು ಅನ್ಕೋತಿರೋ ಆ ಅಪ್ಲಿಕೇಶನ್ನ ನೀವು ಚೆಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಮೀಶೋ ಅಪ್ಲಿಕೇಶನ್ ನೋಟಿಫಿಕೇಷನ್ ನನಗೆ ಬೇಕಾಗಿರಲ್ಲ, ಅದಕ್ಕೋಸ್ಕರ ಈ ಮೀಶೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ನೋಟಿಫಿಕೇಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನಾನು ಎಸ್ ಅಂತೇಳಿ ಇದು ಸೆಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾ ಇದೆ. ಈ ಒಂದು ಅಪ್ಲಿಕೇಶನಿಂದ ನನಗೆ ನೋಟಿಫಿಕೇಷನ್ ಬೇಡ ಅಂದರೆ ಇಲ್ಲಿ ಆಫ್ ಮಾಡ್ಕೋಬೇಕು. ಈ ಥರ ಆಫ್ ಮಾಡ್ಕೊಂಡ್ರೆ ಎಲ್ಲ ನೋಟಿಫಿಕೇಷನ್ಸ್ ಎಲ್ಲ ಆಫ್ ಆಗುತ್ತೆ, ಈಗಿಂದ ಮುಂದಿಂದ ಈ ಅಪ್ಲಿಕೇಶನಿಂದ ನೋಟಿಫಿಕೇಷನ್ಸ್ ಬರಲ್ಲ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿ ನೋಟಿಫಿಕೇಷನ್ ಮುಂದೆಯಿಂದ ಬರಲ್ಲ ಫ್ರೆಂಡ್ಸ್. ನೋಡ್ತಿದ್ರೆ ಬಂದಿರೋದು ಕೂಡ ಎಲ್ಲ ಆಫ್ ಆಗಿ ಹೋಗಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಬೇರೆ ಬೇರೆ ಅಪ್ಲಿಕೇಶನ್ದು ಕೂಡ ನೀವು ಆಫ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ಕ್ಲಿಕ್ ಬಸ್ ಆ ಅಪ್ಲಿಕೇಶನ್ದು ಕೂಡ ಆಫ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಇದನ್ನು ಕೂಡ ನಾನು ಆಫ್ ಮಾಡ್ತೀನಿ, ಇದನ್ನು ಎಸ್ ಅಂತಿದೆ ಅದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೆ ಮುಂದಿಂದ ಆ ಅಪ್ಲಿಕೇಶನಿಂದ ಕೂಡ ಮುಂದೆ ನನಗೆ ಬರಲ್ಲ. ಮತ್ತು ಡೈಲಿ ಆ್ಯಂಡ್ ಅಪ್ಲಿಕೇಶನ್ ಇಂದ ಕೂಡ ಜಾಸ್ತಿ ಬರ್ತಾ ಇರುತ್ತೆ, ಯಾವುದಾದ್ರೂ ನ್ಯೂಸ್ ಇತ್ತು, ಯಾವುದಾದ್ರೂ ಹೊಸದಾಗಿ ನ್ಯೂಸ್ ಇತ್ತು ಅಂತಂದರೆ ಅದು ಬರ್ತಾ ಇರುತ್ತೆ. ನಾನು ಅದನ್ನು ಆಫ್ ಮಾಡಿದ್ದೇನೆ ಆಗಲಿ, ಅದಕ್ಕೆ ನನಗೆ ಯಾವುದು ಬರಲ್ಲ. ನಿಮಗೂ ಕೂಡ ಈ ರೀತಿ ಬೇರೆ ಬೇರೆ ಅಪ್ಲಿಕೇಶನಿಂದ ನಿಮಗೆ ಬರ್ತಾ ಇತ್ತು ಅಂತಂದರೆ ನಾನು ಏನು ಸೆಟ್ಟಿಂಗ್ಸ್ ಮಾಡಿದ್ದೀನಿ ಅದೇ ರೀತಿ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳಿ, ಎಲ್ಲ ನೋಟಿಫಿಕೇಶನ್ ಬರೋದು ನಿಲ್ಲುತ್ತೆ, ನಿಮಗೆ ಕಿರಿಕಿರಿ ಉಂಟು ಮಾಡಿದ್ದನ್ನು ತಪ್ಪಿಸಿದಂಗೆ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.